ಹುಟ್ಟಹಬ್ಬಕ್ಕೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಮನೆಗೆ ಕರ್ಕೊಂಡು ಬಂದಿದ್ಯಲ್ಲ, ಮುಂಚೆನೆ ಹೇಳಿದ್ರೆ ಮೈ ತುಂಬಾ ಬಟ್ಟೆ ಹಾಕೊಂಡು ಬರ್ತಿದ್ದೆ. ಇದೇ ನಮ್ಮ ಮನೆ ಅಲ್ಲ, ಬಾ. ಮತ್ತಿದು ಬಾ ಹೇಳ್ತೀನಿ. ಅಮ್ಮ ಹೇಗಿದೆ? ಅಮ್ಮ ಇಷ್ಟಾರ್ಥ ಪ್ರಾಪ್ತಿ ರಸ್ತು ಹುಟ್ಟಹಬ್ಬದ ಶುಭಾಶಯಗಳು. ಅಮ್ಮ ಗೀತಾ ಅಂತ. ನಮಸ್ತೆ ಅಮ್ಮ, ಚೆನ್ನಾಗಿರಮ್ಮ. ನೀವಿಬ್ರು ಮಾತಾಡ್ತಾ ಇರಿ, ನಾನು ಕಾಫಿ ತಗೊಂಡು ಬರ್ತೀನಿ. ಏನು ಬೇಡ, ನೀವಿಬ್ರು ಮಾತಾಡ್ತಾ ಇರಿ, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ನೀನು ಬಾ ಅಮ್ಮ, ಬಾ ಅಮ್ಮ ಕೂತ್ಕೋ. ಅಮ್ಮ ನಿಮ್ಮ ಮಗ ಹುಟ್ಟಾನೆ ತರಲೇನ? ನನಗೆ ಮಕ್ಕಳೇ ಇಲ್ಲಮ್ಮ. ಮತ್ತೆ ಇವನು? ನಾನು ಗವರ್ಮೆಂಟ್ ಹಾಸ್ಪಿಟಲಲ್ಲಿ 30 ವರ್ಷಗಳ ನರ್ಸ್ ಆಗಿ ಕೆಲಸ ಮಾಡಿದ್ದೀನಿ. ಈ ಕೈಗಳಿಂದ ಸಾವಿರಾರು ಹೆರಿಗೆಗಳು ಮಾಡಿದ್ದೀನಿ, ಅವರುಗಳಲ್ಲಿ ಇವನೂ ಒಬ್ಬ. ಉಳಿದವರೆಲ್ಲ ಎಲ್ಲಿದ್ದಾರೆ ಹೇಗಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಇವನು ಮಾತ್ರ ಪ್ರತಿ ವರ್ಷ ಹುಟ್ಟಿದಬ್ಬಕ್ಕೆ ನನ್ನನ್ನು ನೋಡಕ್ಕೆ ಬರ್ತಾನೆ. ಯಾಕೋ ಈಗ ಮಾಡ್ತೀಯ ಅಂತ ಕೇಳಿದ್ರೆ ಅವನು ಏನು ಹೇಳ್ತಾನೆ ಗೊತ್ತಾ? ನಾನು ಈ ಜಗತ್ತಿಗೆ ಬಂದಾಗ ಮೊದಲು ನನ್ನ ಮುಖ ನೋಡಿದವಳು ನೀನು, ನನ್ನನ್ನು ಮುಟ್ಟಿದವಳು ನೀನು, ನನ್ನನ್ನು ತೊಟ್ಟಲಲ್ಲಿ ತೂಗಿಸಿದವಳು ನೀನು ಅಂತಾನೆ. ನನ್ನ ಹೆತ್ತವರು ನನಗೆಷ್ಟು ಮುಖ್ಯನೋ ನೀನು ನನಗಷ್ಟೇ ಮುಖ್ಯ ಅಂತಾನೆ. ನಿಜವಾಗ್ಲೂ ಇವನ್ನ ಹೆತ್ತವರು ತುಂಬ ಅದೃಷ್ಟವಂತರು. ಆದರೆ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡ್ಬಿಟ್ಟ. ಇಂಥ ಒಬ್ಬ ಮಗ ಅಮ್ಮ ಅಂತ ಒಂದು ಸಲ ಕರೆದ್ರೆ ಎಷ್ಟೋ ಜನ ಮಕ್ಕಳಿಲ್ಲದೆ ಇರೋ ಹೆಂಗಸರು ತಾಯ್ತನ ಸಿಕ್ಕದಷ್ಟು ಸಂತೋಷ ಪಡ್ತಾರೆ. ಮಾತಾಡ್ತಾ ಇರಿ, ನಾನು ಬೇಗ ಅಡಿಗೆ ಮುಸ್ಕೊಂಡು ಬಂದ್ಬಿಡ್ತೀನಿ. ಏ ಡಬ್ಬ, ನಿಂಗೆ ಯಾವನೋ ನನ್ನ ಪರ್ಸ್ ಕದಿಯಕ್ಕೆ ಹೇಳ್ದವನು? ಯಾವನೋ ಹೇಳ್ದವನು ನಿಂಗೆ? ನಿಂಗೆ ನಿನ್ನ ತಲೆಯಲ್ಲಿ ಏನಾದರೂ ಏನೇ ಮಾಡ್ತಿದ್ಯಾ ಗೀತೋ? ಇದು ನಿನಗೆ ಬೇಕಿದ್ದೇನೆ, ಬುದ್ಧಿ ಇದೆಯೇನೆ? ಸುಮ್ಮನೆ ರೋಡ್ ಅಲ್ಲಿ ಹೋಗ್ತಿದ್ದವನ್ನ ಕರ್ಕೊಂಡು ಬಂದು ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಿದ್ದಲ್ದೆ ಅವ್ರ ಜೊತೆ ಫ್ರೆಂಡ್ಶಿಪ್ ಬೇರೆ ಮಾಡ್ಬಿಟ್ಯಲ್ಲೇ. ಈಗ ಅನುಭವಿಸು, ಬೇಕಿತ್ತು ನಿನಗಿದೆಲ್ಲ, ಬೇಕಿತ್ತು. ಏನಾಯ್ತು ಗೀತಾ, ಯಾಕೆ ಒಬ್ಬೊಬ್ಳೆ ಮಾತಾಡ್ತಿದ್ದೆ? ನಿನಗೆ ಅರ್ಥ ಆಗ್ತಿಲ್ವೇನೋ? ಓ ಮನೆಗೆ ಹೋಗ್ಬೇಕಾ? ಹಾರ್ಕೊಂಡು ಹೋಗ್ತೀಯಾ? ನಾನು ನಿನ್ನ ಇಷ್ಟಪಡ್ತಾ ಇದ್ದೀನೋ? ಇಂಥ ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ, ಮಜಾ ಮಾಡೋ. ನನ್ನ ಜೀವನ ಹಾಳಾದ್ರೂ ಪರವಾಗಿಲ್ಲ, ಬಾ ನಿನ್ ಜೊತೆ ಸಂಸಾರ ಮಾಡ್ತೀನಿ. ಏಯ್ ಯೋಚನೆ ಬೇರೆ ಮಾಡ್ತಾ ಇದ್ಯಾ ನಿನ್ನೋ? ಇಂಥ ಒಳ್ಳೆ ಹುಡುಗಿ ನಿನ್ನ ಇಷ್ಟಪಡ್ತಾ ಇದ್ದಾಳೆ, ಇನ್ನೂ ಯೋಚನೆ ಬೇರೆ ಮಾಡ್ತಾ ಇದ್ಯಾ ನೀನು? ನಿನಗೆ ಬೇಕು ಕಣೆ, ಇದು ಬೇಕು ಇನ್ನೂ ಬೇಕು. ನನ್ನ ಹುಡ್ಕೊಂಡ್ ಬರ್ತೀಯಲ್ಲ ನೀನು, ಆವಾಗಿದೆ ನಿನಗೆ. ಬಾರೋ ಬಾರೋ, ಆವಾಗಿದೆ ನಿನಗೆ. ಬಾ ಬಾ ಇದೆ ಬಾ. ಗೀತಾ, ಏ ಗೀತಾ.